ಎಲ್ಲರಿಗೂ ಸುಸ್ವಾಗತ ಹಾಗೂ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶೇಷ ನುಗ್ಗೆಸೊಪ್ಪಿನ ಪರೋಟ ಮಾಡ್ತಾ ಇದ್ದೀವಿ. ಮೊದಲಿಗೆ ನುಗ್ಗೆಸೊಪ್ಪಿನ ಪರೋಟ ಮಾಡ್ತೀವಿ, ನಂತರ ಬೆಳ್ಳುಳ್ಳಿ ಚಟ್ನಿ ಹಾಗೂ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀವಿ. ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರ ಶ್ರೀ ನರೇಂದ್ರ ಮೋದಿಯವರ ಹುಟ್ಟುಹಬ್ಬಕ್ಕೆ ಇದನ್ನು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಅವರು 17ನೇ ತಾರೀಕು ಸೆಪ್ಟೆಂಬರ್ 1950ರಂದು ಹುಟ್ಟಿದ್ದಾರೆ. ನರೇಂದ್ರ ಮೋದಿ ಅವರಿಗೆ ನುಗ್ಗೆಸೊಪ್ಪಿನ ಪರೋಟ ಅಂದರೆ ತುಂಬ ಪ್ರಿಯವಾದದ್ದು. ಇವರು ವಾರದಲ್ಲಿ 2 ಬಾರಿ ಇದನ್ನು ಸೇವಿಸುತ್ತಾರೆ. ಸೊ ಅವ್ರಿಗೋಸ್ಕರ ಸ್ಪೆಷಲಾಗಿ ಇವತ್ತು ಮಾಡ್ತಾ ಇದ್ದೀವಿ. ಇದೊಂದು ಅವರ ಆರೋಗ್ಯದ ಯಶಸ್ಸಿನ ಗುಟ್ಟು, ನುಗ್ಗೆಸೊಪ್ಪು ಕೂಡ ಒಂದಾಗಿದೆ ಅದರಲ್ಲಿ. ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಶುಭಾಶಯಗಳು. ಇವಾಗ ಪರೋಟಾಗೆ ರೆಡಿ ಮಾಡ್ಕೊಡೋಣ. ಪರೋಟಾಗೆ ಬೇಕಾಗಿರೋ ಸಮಯದಲ್ಲಿ ಗೋಧಿ ಹಿಟ್ಟು, ನೀರು, ನುಗ್ಗೆಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು, ಉಪ್ಪು, ತುಪ್ಪ, ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋದು, ಜೀರಿಗೆ, ಧನಿಯಾ ತರಿ, ಕಡಲೆ ಹಿಟ್ಟು, ಶುಂಠಿ, ಹಸಿಮೆಣಸಿನ್ಕಾಯಿ, ಅರಿಶಿನ ಹಾಗೂ ಕುಕ್ಕಿಂಗ್ ಆಯಿಲ್. ಈಗ ಗೋಧಿ ಹಿಟ್ಟಿಗೆ ಮೊದಲಿಗೆ ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು. ಈರುಳ್ಳಿ, ಧನಿಯಾ ತರಿ 1 ಟೇಬಲ್ಸ್ಪೂನ್, ಜೀರಿಗೆ 1 ಟೇಬಲ್ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ನುಗ್ಗೆಸೊಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಈಗ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೇಕು, 2 ಸ್ಪೂನ್. ಈಗ ನೀರು ಹಾಕೊಂಡು ಕಲಸ್ಕೋಬೇಕು ಗಟ್ಟಿಗೆ, ಗೋಧಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕು. ಈಗ ಕಲಸಾಗಿದೆ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು ಮೇಲೆ. ಕಲಸಾಗಿದೆ, ಇದಕ್ಕೆ 20 ನಿಮಿಷ ರೆಸ್ಟ್ ಕೊಡೋಣ. ಅಷ್ಟರಲ್ಲಿ ಗಾರ್ಲಿಕ್ ಚಟ್ನಿ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ. ಇವಾಗ ಗಾರ್ಲಿಕ್ ಚಟ್ನಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬ್ಯಾಡಿಗೆ ಮೆಣಸಿನ್ಕಾಯಿ 5-6 ನೆನೆಸ್ಕೊಂಡಿರೋದು, ಹುಣಸೆಹಣ್ಣು, ಹಿಂಗು, ಬೆಲ್ಲ, ಜೀರಿಗೆ, ಉಪ್ಪು ಹಾಗೂ ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಆಯಿಲ್, ವಾಟರ್. ಈಗ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳೋಣ, 2 ಟೇಬಲ್ಸ್ಪೂನ್. ಜೀರಿಗೆ 1 ಟೇಬಲ್ಸ್ಪೂನ್. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ, ಇಂಗು ಚೆನ್ನಾಗಿ ಫ್ರೈ ಮಾಡ್ತೇವೆ. ಈಗ ಬ್ಯಾಗ್ ಮೆಣಸಿನ ಹುಣಸೆಹಣ್ಣು, ವಾಟರ್, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಇದು ಬಾಯ್ಲ್ ಆಗಿದೆ. ಈಗ ಇದನ್ನು ಸ್ಟೌವ್ನ ಆಫ್ ಮಾಡ್ಕೊಂಡು ಇದನ್ನು ರುಬ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು. ಇವಾಗ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮಶ್ರೂಮ್, ಸಾಲ್ಟು, ಕೊತ್ತಂಬರಿ,
ಟೊಮೊಟೊ ಇದು ರುಬ್ಕೊಂಡಿರೋದು, ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಟೊಮೊಟೊ ರುಬ್ಕೊಂಡಿದೆ, ಧನಿಯಾ ಪುಡಿ, ಜೀರಿಗೆ, ಖಾರದ ಪುಡಿ. ಧನಿಯಾ ಪುಡೀಲಿ ಗರಂ ಮಸಾಲಾಗೂ ಅರಶಿನ ಆ್ಯಡ್ ಆಗಿದೆ. ಆನಿಯನ್ ಸಣ್ಣಗೆ ಹೆಚ್ಕೊಂಡಿರೋದು, ಕೊಬ್ಬರಿ ತುರಿ ಹಾಗೂ ಕುಕ್ಕಿಂಗ್ ಆಯಿಲ್. ಒಲೆಮೇಲೆ ಪಾತ್ರೆ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೋಬೇಕು, ಸ್ವಲ್ಪ ಜೀರಿಗೆ, ಆನಿಯನ್. ಈಗ ಆನಿಯನ್ ಬಾಯ್ಲ್ ಆಗ್ತಿದೆ, ಈಗ ಅದಕ್ಕೆ ಮಶ್ರೂಮ್ ಹಾಕ್ಕೊಳ್ಳೋಣ. ಗ್ರೇವಿ ಚೆನ್ನಾಗಿ ಬಾಯ್ಲ್ ಆಗಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಅಚ್ಚಕಾರ ಪುಡಿ ಹಾಕೋಬೇಕು, ಧನಿಯಾ ಪೌಡರ್, ಕೊಬ್ಬರಿ, ಟೊಮೊಟೊ ಪುರಿ ಪ್ಯೂರಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಳ್ತಿದೆ, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಈಗ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ, ಈಗ ಪರೋಟನ ರೆಡಿ ಮಾಡ್ಕೊಳ್ಳೋಣ. ಈಗ 20 ನಿಮಿಷ ಆಗಿದೆ, ಇದೆಲ್ಲ ಚೆನ್ನಾಗಿ ಸೆಟ್ ಆಗಿದೆ. ಸೊ ನುಗ್ಗೆ ಸೊಪ್ಪಲ್ಲಿ, ನುಗ್ಗೆ ಸೊಪ್ಪನ್ನು ಮೊರಿಂಗಾ ಲೀವ್ಸ್ ಅಂತಾರೆ ಹಾಗೂ ಡ್ರಮ್ಸ್ಟಿಕ್ ಲೀವ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ವಿಟಮಿನ್ ಎ, ಬಿ, ಸಿ, ಡಿ, ಇ ಆ್ಯಂಡ್ ಮಿನರಲ್ ಇನ್ಕ್ಲೂಡಿಂಗ್ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಐರನ್, ಸೆಲೆನಿಯಂ ಆ್ಯಂಡ್ ಮೆಗ್ನೀಷಿಯಂ ಇದೆ. ಸೊ ಇದರಲ್ಲಿ ಹೆಚ್ಚಿನ ಅಮಿನೋ ಆಸಿಡ್ ಇದೆ ಹಾಗೂ ರಿಚ್ ಪ್ರೋಟೀನ್ ಇದೆ. ಇದಕ್ಕೂ ಇದರಲ್ಲಿ 15ಕ್ಕಿಂತ ಹೆಚ್ಚಿನ ವಿಟಮಿನ್ಸ್ಗಳು ಇದೆ. ಈಗ ಇದು ಉಂಡೆ ಕಟ್ಟಾಗಿದೆ, ಈಗ ಚಪಾತಿ ಥರ ಹೊತ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೋಬೇಕು. ಈಗ ಇದನ್ನು ಹೀಗೆ ಮರ್ಚ್ಕೋಬೇಕು, ಇದ್ರ ಮೇಲೂ ತುಪ್ಪ ಸವರ್ಕೋಬೇಕು. ಈ ರೀತಿ ಮಾಡ್ಕೊಂಡು ಇಕ್ಕೋಬೇಕು ಉಂಡೆಗಳನ್ನ ಮೊದಲು. ಈಗೆಲ್ಲ ಹಿಂಗೆ ಮಾಡ್ಕೊಂಡಾಗಿದೆ, 5 ನಿಮಿಷ ರೆಸ್ಟ್ ಸಿಕ್ಕಿದೆ. ಇದಕ್ಕೆ ಈಗ ಹೊತ್ಕೊಳ್ಳೋಣ. ಸಣ್ಣ ಸಣ್ಣ ಸುತ್ತಿರ್ಲಿಲ್ವಾ? ಇಲ್ಲ, ಹಿಂಗೇನು ಹಿಂಗೇನಾ? ಹೆಂಗ ಬಾಣಿ ಸುಮ್ಮನೆ ನೀನ್ ಬೇರೆ ಡಿಸ್ಟರ್ಬ್ ಮಾಡ್ತೀಯ ಅದಕ್ಕೆ. ಗೆಲ್ಲ ಮಧ್ಯ ಕ್ಲೀನ್ ಮಾಡ್ಕೋತಾರಲ್ಲ ಪರೋಟಾನ್. ಈಗ ಪರೋಟ ಹೊತ್ಕೊಂಡು ರೆಡಿ ಆಗಿದೆ, ಈ ರೀತಿ ಹೊತ್ಕೋಬೇಕು. ಈಗ ಒಲೆ ಮೇಲೆ ಹೆಂಚಿ ಇಟ್ಕೊಂಡಿದ್ದೆ, ಅದಕ್ಕೆ ತುಪ್ಪ ಹಾಕ್ಕೋಬೇಕು ಪರೋಟ. ಈಗ ಪರೋಟಾಗೆ ತುಪ್ಪ ಸವರ್ಕೋಬೇಕು, ಎಲ್ಲ ಕಡೆಯೂ ಹಚ್ಚಾಕೋಬೇಕು, ಇನ್ನೊಂದು ಕಡೆಯೂ ತುಪ್ಪ ಸವರ್ಕೋಬೇಕು. ಇದಾಗಿದೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮೋದಿಜಿಯವರ ಪ್ರಿಯವಾದ ನುಗ್ಗೆ ಸೊಪ್ಪಿನ ಪರೋಟ ರೆಡಿಯಾಗಿದೆ ಹಾಗೂ ಗಾರ್ಲಿಕ್ ಚಟ್ನಿ, ಅವರಿಗೆ ಪ್ರಿಯವಾದ ಮಶ್ರೂಮ್ ಗ್ರೇವಿ ಕೂಡ ರೆಡಿಯಾಗಿದೆ. ಮತ್ತೊಮ್ಮೆ ಮೋದಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಶ್ರೀ ನರೇಂದ್ರ ಮೋದಿಜಿಯವರ
ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೀವು ಒಂದ್ಸಲ ಮನೆಯಲ್ಲಿ ನುಗ್ಗೆ ಸೊಪ್ಪಿನ ಪರೋಟನ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೆ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು. ಈ ರೀತಿಯೂ ಕೂಡ ಪರೋಟದಲ್ಲಿ ಮಾಡ್ಕೊಂಡು ಮಾಡ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಧನ್ಯವಾದಗಳು. ಇಲ್ಲಿವರೆಗೂ ವೀಕ್ಷಿಸಿದ ಸಮಸ್ತ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.